डियर स्टूडेंट्स भाग एरडरल्ली आधुनिक पूर्वकालद काव्यगळल्ली वचनगळु बर्तदे अदरल्ली मूरने वचन बसवण्णनवर वचनवन्न नोडोण करीगन अंकुश किरिदेन्न बहुदे बारदय्य गिरिगन वज्र किरिदेन्न बहुदे बारदय्य तमंदगन ज्योति किरिदेन्न बहुदे बारदय्य ಮರಹುಗನ ನಿಮ್ಮ ನೆನೆವಮನ ಕೆರಿದೆನ್ನಬಹುದೆ ಭಾರದಯ್ಯ ಕೂಡಲ ಸಂಗಮ ದೇವ ಇದು ವಚನ ಈ ವಚನದ ಆಶಯನ್ನು ನೋಡೋಣ ಕರಿಗನ ಅಂಕುಶ ಕೆರಿದೆನ್ನಬಹುದೆ ಇಲ್ಲಿ ಬಸವಣ್ಣನವರು ಬಲ ಮತ್ತು ದುರ್ಬಲ ಎಂದು ಭಾವಿಸಿರುವ ಕೆಲವು ವಸ್ತುಗಳ ಬಗ್ಗೆ ನಮಗೆ ಇರುವ ತಪ್ಪು ತಿಳುವಳಿಕೆಯನ್ನು ಕೆಲವು ನಿದರ್ಶನಗಳ ಮುಖಾಂತರ ಇಲ್ಲಿ ಹೇಳುತ್ತಾರೆ ನಾವು ವಸ್ತುಗಳು ಕೆಲವೊಂದಿಷ್ಟು ದೊಡ್ಡವು ಶಕ್ತಿಶಾಲಿಯಾದದ್ದು ಕೆಲವೊಂದಿಷ್ಟು ಚಿಕ್ಕವು ಅವಕ್ಕೆ ಅವು ಸಾಮರ್ಥ್ಯ ಕಡಿಮೆ ಅವಕ್ಕೆ ಏನು ಸಾಧ್ಯ ಇಲ್ಲ ಅವರಿಂದ ಏನು ಮಾಡೋದು ಹಂಗೆ ಕೆಲವೊಂದಿಷ್ಟು ಈಗ ದೊಡ್ಡ ಆನೆ ದೊಡ್ಡ ಗಾತ್ರ ದೊಡ್ಡದು ಬಲಶಾಲಿಯಾದದ್ದು ಅದೇನು ಬೇಕಾದರೂ ಮಾಡ್ಬೋದು ಖಾಣೆಯಲ್ಲಿ ಅಂತ ನಾವು ಬಯಸ್ತೀವಿ ಆದರೆ ಅಂಕುಶ ಭಾಳ ಚಿಕ್ಕದು ಅದರಿಂದ ಏನು ಮಾಡ್ಬೋದು ಹೀಗೆ ತಪ್ಪು ತಿಳುವಳಿಕೆಯನ್ನು ನಾವು ಹೊಂದಿರ್ತೀವಿ ಆ ತಪ್ಪು ತಿಳುವಳಿಕೆಯನ್ನು ನಿವಾರಿಸಲು ಒಂದು ಕೆಲವೊಂದಿಷ್ಟು ನಿದರ್ಶನಗಳ ಮುಖಾಂತರ ಆ ವಸ್ತುವಿನ ಬೆಲೆಯನ್ನು ಹೇಳಲು ಬಸವಣ್ಣನವರು ಇಲ್ಲಿ ಪ್ರಯತ್ನ ಮಾಡಿದ್ದಾರೆ ನೋಡ್ರಿ ಅದೇನು ನಿದರ್ಶನಗಳು ಮೊದಲನೆಯದ್ದು ದಿನನಿತ್ಯದ ಘಟನೆ ಮತ್ತೊಂದು ಪೌರಾಣಿಕ ಹಿನ್ನೆಲೆ ಇನ್ನೊಂದು ಭೌತಿಕ ತತ್ವ ಹೀಗೆ ಈ ಮೂರು ನಿದರ್ಶನಗಳ ಮುಖಾಂತರ ಇಲ್ಲಿ ಹೇಳಲು ಬಯಸಿದ್ದಾರೆ ಆನೆ ಗಾತ್ರದಲ್ಲಿ ದೊಡ್ಡದು ಮತ್ತು ಬಲಶಾಲಿ ಕೂಡ ಆದರೆ ಅಂಥ ಆನೆಯನ್ನೇ ಅದರ ಮಾವುತ ಒಂದು ಸಣ್ಣ ಅಂಕುಶದಿಂದ ಸಣ್ಣ ಸಲಾಕೆಯಿಂದ ಅದನ್ನು ಹಿಡಿದಿಟ್ಟುಕೊಳ್ಳುತ್ತಾನೆ ಕಂಟ್ರೋಲ್ನಲ್ಲಿ ಇಟ್ಕೋತಾನೆ ಅದೇ ರೀತಿ ಒಂದು ಪರ್ವತ ಕೂಡ ಬಹಳ ದೊಡ್ಡದಾಗಿರುತ್ತದೆ ದೊಡ್ಡದಾಗಿ ಕಾಣುತ್ತದೆ ಈ ಪುರಾಣಗಳ ಪ್ರಕಾರ ಇಂದ್ರ ತನ್ನ ವಜ್ರಾಯುಧದಿಂದ ಪರ್ವತವನ್ನು ನಾಶ ಮಾಡುತ್ತಾನೆ ಎಂಬುದನ್ನು ನಾವು ಕೇಳಿದ್ದೀವಿ ನಾಶ ಮಾಡುತ್ತಾನೆ ಎಂಬುದನ್ನು ನಾವು ಪುರಾಣಗಳಲ್ಲಿ ನೋಡ್ತೀವಿ ಇನ್ನು ಕತ್ತಲು ಬಹಳ ಘೋರವಾಗಿ ಕಂಡರು ಅದರಿಂದ ವಸ್ತುವಿನ ಗಾತ್ರದ ಕತ್ತಲು ಬಹಳ ಗೌರವವಾಗಿ ಕಂಡರೂ ಒಂದು ಸಣ್ಣ ಬೆಳಕಿನ ಕಿಡಿ ಅದನ್ನು ಮುಚ್ಚಬಲ್ಲದು ಆದ್ದರಿಂದ ವಸ್ತುವಿನ ಗಾತ್ರದ ಮೂಲಕ ಅದರ ದುರ್ಬಲತೆಯನ್ನು ಅಳಿಬಾರದು ಅಂತಂದು ಇಲ್ಲಿ ಹೇಳ್ತಾರೆ ಹಾಗೆಯೇ ಮನುಷ್ಯನ ಸಹಜ ಗುಣ ಮರೆಯುವುದು ಘನವಲ್ಲ ಅದೇನು ತಪ್ಪಲ್ಲ ಬದಲಾಗಿ ದೇವರನ್ನು ಕಂಡುಕೊಳ್ಳಲು ಶಿವನ ಸ್ವರೂಪವಾದ ಕೂಡಲ ಸಂಗಮವನ್ನು ನೆನೆಯುವುದು ಮತ್ತು ಧ್ಯಾನಿಸುವುದೇ ಇರುವುದು ಅದೇನೈತಲ್ಲ ಅದು ತಪ್ಪು ಅಂತ ಹೇಳ್ತಾರೆ ಏನು ನೋಡ್ರಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿನ್ನೆ ಕರಿಗನ ಅಂಕುಶ ಕಿರಿದೆನ್ನಬಹುದೇ ಭಾರತೀಯ ನಾವು ಹೇಳ್ಬೋದು ಆನೆಗಿಂತ ಅಂಕುಶ ಕಿರಿದೈತಿ ಅದು ಅದಕ್ಕೆ ಸಾಮರ್ಥ್ಯ ಇಲ್ಲನು ಇಲ್ಲ ಹಾಗೆ ಹೇಳೋಕ್ಕಾಗೋದಿಲ್ಲ ಅದರದೇ ಆದಂಥ ಇದರಲ್ಲಿ ಯಾವುದು ದೊಡ್ಡದು ಆನೆ ದೊಡ್ಡದು ಅಂಕುಶ ಸಣ್ಣದು ಇದರಲ್ಲಿ ಯಾವುದು ಉತ್ತಮ ಅಂತ ಹೇಳೋಕ್ಕೆ ನಮಗೆ ಆಗೋದಿಲ್ಲ ಯಾಕೆಂದರೆ ದೊಡ್ಡದಿದ್ದರೂ ಕೂಡ ಅಂಕುಶದಿಂದ ನಾವು ಆನೆಯನ್ನು ಹಿಡಿತದಲ್ಲಿ ಇಟ್ಕೋಬಹುದು ಹಾಗೆಯೇ ಗಿರಿಗನ ವಜ್ರ ಕಿರಿದೆನ್ನಬಹುದೇ ಅದಕ್ಕಿಂತ ಗಿರಿಗಿಂತ ಇದು ಕೀಳ್ಮಟ್ಟದ ಅನ್ಬೋದನು ಇಲ್ಲ ನಮ್ಮ ಪುರಾಣಗಳ ಪ್ರಕಾರ ಏನಿದೆ ಇಂದ್ರನ ಆಯುಧ ವಜ್ರಾಯುಧ ಈ ವಜ್ರಾಯುಧದಿಂದ ದೊಡ್ಡ ಪರ್ವತವನ್ನು ನಾಶ ಮಾಡ್ತಾನ ಅಂತ ನಾವು ನೋಡಿದ್ವಿ ತಮಂದಗನ ಜ್ಯೋತಿ ಕಿರಿದೆನ್ನಬಹುದೇ ಭಾರದಯ್ಯ ಹೇಳಕ್ಕೆ ಬರಲ್ಲ ಹಾಗೆ ಹೇಳಕ್ಕೆ ಬರಲ್ಲ ಈಗ ತಮಂದ ಅಂತಂದರೆ ಕತ್ತಲು ಅಂಧಕಾರದಲ್ಲಿ ಒಂದು ಸಣ್ಣ ಬೆಳಕಿನ ಕಿಡಿ ಇದ್ದರೂ ಸಹ ಕತ್ತಲು ಎಲ್ಲಿರುತ್ತೆ ಅಲ್ಲಿ ಮಠನೂ ಕತ್ತಲು ಇದರ ಸಾಮರ್ಥ್ಯ ಏನು ಮಾಡ್ತೈತಿ ಬೆಳಕನ್ನು ಸೃಷ್ಟಿಸುವ ಸಣ್ಣ ಕಿಡಿ ಕೂಡ ಹಾಗೆ ಅದು
ಅದಕ್ಕಿಂತ ಕೆಳಮಟ್ಟದ್ದು ಅನ್ನಕ್ಕೆ ನಮಗೆ ಆಗೋದಿಲ್ಲ. ನಂತರ ಮರಹುಗನ, ಮರಹುಗನ ನಿಮ್ಮ ನೆನೆವ ಮನ ಕಿರಿದನ್ನಬಹುದೇ ಬಾರದಯ್ಯ ಕೂಡಲ ಸಂಗಮ ಅಂತ ಹೇಳ್ತಾನೆ. ಅಂದರೆ ಮರಹು ಏನೈತಲ್ಲ ಮರೆಯುವುದು, ಅದು ನಿಮ್ಮ ದೇವರನ್ನು ನೆನೆಯೋದಕ್ಕಿಂತ, ಈಗ ಮರೆತು ಬಿಡೋದಕ್ಕಿಂತ ಕೂಡಲ ಸಂಗಮವನ್ನು, ದೈವಿ ಸ್ವರೂಪವಾದ ದೇವರ ಸಮಾನವಾದ ಶಿವನ ಸ್ವರೂಪವಾದ ಕೂಡಲ ಸಂಗಮವನ್ನು ನೆನೆಯುವುದು ಉತ್ತಮ. ಮರಹು ಮರೆಯೋದು ಮತ್ತು ನೆನೆಯೋದು ಇವೆರಡರೂ ಯಾವುದು ದೊಡ್ಡದು ಅಂತಂದರೆ, ನೆನೆಯೋದು ದೊಡ್ಡದು ಅಥವಾ ಅದು ದೊಡ್ಡದು ಇದು ದೊಡ್ಡದು ಅಂತ ಹೇಳಲ್ಲ. ಇಲ್ಲಿ ಇದರಲ್ಲಿ ಮರಹು ದೊಡ್ಡದು ಅಂತ ಹೇಳೋಕ್ಕಾಗಲ್ಲ, ಈ ನೆನೆಯೋದು ಕೂಡ ದೊಡ್ಡದು, ಅದಕ್ಕಿಂತ ಇದು ಉತ್ತಮ ಅಂತ ಹೇಳ್ತಾನೆ. ಮರೆಯೋದಕ್ಕಿಂತ, ನಾವೆಲ್ಲ ಮರೆತು ಬಿಡೋದಕ್ಕಿಂತ ನಾವು ಕೂಡಲ ಸಂಗಮವನ್ನು ನೆನೆಸುವುದು, ಶಿವನ ಸ್ವರೂಪವಾದ ಕೂಡಲ ಸಂಗಮದಲ್ಲಿ ನೆನೆಯುವುದು ದೊಡ್ಡದು ಅಂತಂದು ಇಲ್ಲಿ ಹೇಳ್ತಾರೆ. ಇದರರ್ಥ ಇಷ್ಟೇ, ಎಲ್ಲದಕ್ಕೂ ಅದರದೇ ಆದಂಥ ಮಹತ್ವ ಇರುತ್ತದೆ ಅನ್ನೋದು ಈ ವಚನದ ಒಂದು ಆಶಯ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.